ಇವತ್ತು ಅಖಂಡ ಕರ್ನಾಟಕ ಬಂದ್ ನಡೀತಾ ಇದ್ರೆ ಮತ್ತೊಂದು ಕಡೆ ಕಾವೇರಿ ನೀರಿಗಾಗಿ ತಮಿಳುನಾಡು ಮತ್ತೆ ಕ್ಯಾತೆ ತೆಗೆದಿದೆ 12,500 ಕ್ಯೂಸೆಕ್ ನೀರು ಹರಿಸುವಂತೆ ಪಟ್ಟು ಹಿಡಿದಿದೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರುವ ಹಿನ್ನೆಲೆಯಲ್ಲಿ ಅಖಂಡ ಕರ್ನಾಟಕ ಬಂದ್ ಮಾಡಿ ಪ್ರತಿಭಟನೆಗಳು ನಡೀತಾ ಇದೆ ಕರ್ನಾಟಕ ಬಂದ್ ಗೆ ಉತ್ತಮ ಸ್ಪಂದನೆ ಒಂದು ಕಡೆ ವ್ಯಕ್ತವಾಗ್ತಾ ಇದ್ರೆ ಮತ್ತೊಂದು ಕಡೆ ಮತ್ತೆ ತಮಿಳುನಾಡು ಕ್ಯಾತೆ ತೆಗಿತಾ ಇದೆ ಕಾವೇರಿ ನೀರಿಗಾಗಿ ತಮಿಳುನಾಡಿನಿಂದ ಕ್ಯಾತೆ 12,500 ಕ್ಯೂಸೆಕ್ ನೀರು ಹರಿಸುವಂತೆ ಪಟ್ಟು ಹಿಡಿದಿದೆ ಸಿಡಬ್ಲ್ಯೂಎಂಎಸ್ ಸಭೆಯಲ್ಲಿ ತಮಿಳುನಾಡು ಅಧಿಕಾರಿಗಳಿಂದ ಮನವಿ ಕಾವೇರಿಗಾಗಿ ಇಡೀ ಕರ್ನಾಟಕಕ್ಕೆ ಬೀಗ ಹಾಕಲಾಗಿದೆ ಇಡೀ ಕರ್ನಾಟಕವೇ ಸ್ತಬ್ಧಗೊಂಡಿದೆ ಇದರ ನಡುವೆ ಮತ್ತೆ ತಮಿಳುನಾಡು ಕ್ಯಾತೆ ಕಾವೇರಿ ನೀರು ಬಿಡಬೇಕು ಕರ್ನಾಟಕ ಅದು ಕೂಡ 12,500 ಕ್ಯೂಸೆಕ್ ನೀರು ಈಗಾಗಲೇ 3,000 ಕ್ಯೂಸೆಕ್ ನೀರು ಬಿಡುವಂತೆ ತಮಿಳುನಾಡಿಗೆ 18 ದಿನಗಳ ಕಾಲ ನಿತ್ಯ 3,000 ಕ್ಯೂಸೆಕ್ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿರುವಂತ ಶಿಫಾರಸು ಅದನ್ನ ಪ್ರಶ್ನೆ ಮಾಡೋದಿಕ್ಕೆ ಸರ್ಕಾರ ಮುಂದಾಗಿದ್ರೆ ಈಗ ತಮಿಳುನಾಡಿನಿಂದ ಕ್ಯಾತೆ ಕಾವೇರಿಗಾಗಿ ಒಂದಾದ ಸ್ಯಾಂಡಲ್ವುಡ್ ನಟ ಶಿವರಾಜ್ ಕುಮಾರ್ ಉಪೇಂದ್ರ ಸೇರಿದ ಹಾಗೆ ಹಲವರು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾದರು ಕಾವೇರಿ ನಮ್ಮದು ಅಂತ ಒಗ್ಗಟ್ಟು ಪ್ರದರ್ಶಿಸಿದರು ಕಾವೇರಿ ಹೋರಾಟದಲ್ಲಿ ಅನೇಕ ಹಿರಿಯ ಕಲಾವಿದರು ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಭಾಗಿಯಾಗಿದ್ದರು ವಿಜಯ ರಾಘವೇಂದ್ರ ಶ್ರೀಮುರಳಿ ಶರಣ್ ಧ್ರುವ ಸರ್ಜಾ ಸತೀಶ್ ನೀನಾಜಂ ಚಿಕ್ಕಣ್ಣ ವಸಿಷ್ಠ ಸಿಂಹ ಶ್ರೀನಾಥ್ ಸುಂದರರಾಜ್ ಹಂಸಲೇಖ ಇನ್ನು ನಟಿಯರಾದ ಅನುಪ್ರಭಾಕರ್ ಉಮಾಶ್ರೀ ಶ್ರುತಿ ಪದ್ಮವಾಸಂತಿ ಎಲ್ಲರೂ ಕೂಡ ಭಾಗಿಯಾಗಿ ಕಾವೇರಿ ನಮ್ಮದು ಅಂತ ಒಗ್ಗಟ್ಟು ಪ್ರದರ್ಶಿಸಿದರು ಕಾವೇರಿ ನೀರಿಗಾಗಿ ಕನ್ನಡ ಒಕ್ಕೂಟ ಕರೆ ನೀಡಿದಂತ ಕರ್ನಾಟಕ ಬಂದ್ ಗೆ ಸ್ಯಾಂಡಲ್ವುಡ್ ನಿಂದಲೂ ಕೂಡ ಬೆಂಬಲ ಸಿಕ್ಕಿದೆ ನಟ ಶಿವರಾಜ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅನೇಕ ಹಿರಿಯ ಕಲಾವಿದರು ನಟ ನಟಿಯರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೆಂಬಲವನ್ನ ಸೂಚಿಸಿದರು ಬಂದ್ ಗೆ ಕರ್ನಾಟಕದ ರೈತರು ಬೇರೆ ಅಲ್ಲ ತಮಿಳುನಾಡು ರೈತರು ಬೇರೆ ಅಲ್ಲ ಅಂತ ನಟ ಶಿವರಾಜ್ ಕುಮಾರ್ ಈ ಸಂದರ್ಭದಲ್ಲಿ ಹೇಳಿದರು ರೈತರು ಅಂತಂದ್ರೆ ಎಲ್ಲರೂ ಒಂದೇ ರೈತರು ಎಂಬುದು ಒಂದೇ ಹೆಸರು ಅದರಲ್ಲಿ ಕರ್ನಾಟಕದ ರೈತರು ಬೇರೆ ಅಲ್ಲ ತಮಿಳುನಾಡು ರೈತರು ಬೇರೆ ಅಲ್ಲ ಕಲಾವಿದರು ಕಾವೇರಿ ಹೋರಾಟಕ್ಕೆ ಬರಲ್ಲ ಅಂತ ಹೇಳ್ತಾರೆ ನಾವು ಹೋರಾಟಕ್ಕೆ ಬಂದು ಏನು ಮಾಡಬೇಕು ನೀವೇ ಹೇಳಿ ಅಂತ ಪ್ರಶ್ನೆ ಮಾಡಿದ್ರು ನಟ ಶಿವರಾಜ್ ಕುಮಾರ್ ನಾವು ಇಲ್ಲಿ ನಿಂತು ಮಾತನಾಡಿದ್ರೆ ಸಮಸ್ಯೆ ಪರಿಹಾರ ಆಗುತ್ತಾ ನಾವು ಇಲ್ಲಿ ನಿಂತು ಕಾವೇರಿ ವಿಚಾರವನ್ನ ಮಾತನಾಡಿದ್ರೆ ಸಮಸ್ಯೆ ಪರಿಹಾರ ಆಗುತ್ತಾ ನಾವು ನಿಮ್ಮಂತೆ ಮನುಷ್ಯರು ಅಂತ ಶಿವಣ್ಣ ಹೇಳ್ತಾರೆ ನಮ್ಮ ಸರ್ಕಾರ ತಮಿಳುನಾಡಿನ ಸರ್ಕಾರ ಸೇರಿ ಮಾತನಾಡಬೇಕು ಎಲ್ಲ ನಾಯಕರು ಕುಳಿತು ಮಾತನಾಡಿದ್ರೆ ಮಾತ್ರ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ನಾನು ಕೇಳಿದ ವಿಷಯನೇ ಹೋರಾಟಕ್ಕೆ ಒಂದು ವ್ಯಾಲ್ಯೂ ಬರಬೇಕಂದ್ರೆ ಅದಕ್ಕೆ ಒಂದು ಅರ್ಥ ಇರಬೇಕು ಯಾಕಂದ್ರೆ ಇದು ಮಾಮೂಲಿ ಮನುಷ್ಯ ಲೈಫ್ ನ ಹ್ಯಾಂಪರ್ ಆಗಬಾರದು ಯಾರದೇ ಲೈಫ್ ಆಗಲಿ ಇನ್ನೂ ಬೇರೆ ಭಾಷೆ ಜನ ಬೇರೆ ಊರು ಬೇರೆ ಭಾಷೆ ಜನ ಅದನ್ನ ಅರ್ಥ ಮಾಡ್ಕೋಬೇಕು ನಮ್ ಜನ ಇದನ್ನ ಗಲಾಟೆಗೆ ಅವಕಾಶ ಮಾಡಿಕೊಡ್ಬಾರ್ದು ಯಾವ ರೀತಿಲಿ ನಾವು ಗವರ್ಮೆಂಟ್ ಬೋಧ ಗವರ್ಮೆಂಟ್ ಪ್ರೆಷರ್ ತರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಲ್ ಕಳೆದಷ್ಟೇ ಎರಡು ಲೀಡರ್ಸ್ ನಾನು ಫಸ್ಟ್ ಅದೇ ಕೇಳ್ತಾರೆ ಎರಡು ಲೀಡರ್ಸ್ ಡೆಲ್ಲಿ ಇಂಟರ್ವ್ಯೂನ್ ಆಗಿ ನ್ಯಾಯಾಲಯ ಒಂದು ಒಳ್ಳೆ ಮನಸ್ಸಿಂದ ಈ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ತೀರ್ಮಾನ ಕೊಟ್ರೆ ಇಬ್ಬರು ಸ್ಟೇಟ್ಗೂ ಪ್ರಾಬ್ಲಮ್ ಆಗದೆ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಶಿವಣ್ಣ ಕಲಾವಿದರು ಬರಲ್ಲ ಅಂತ ಹೋಗಿದ್ದೀವಿ ಎಲ್ಲ ಕಲಾವಿದರು ಒಂದೇ ವೇದಿಕೆ ಇಡೀ ಚಿತ್ರರಂಗ ಒಟ್ಟಾಗಿ ನಿಂತಿದ್ದು 100% ಇದ್ದೇ ಇರ್ತಾರೆ ಏನಂದ್ರೆ ಇದ್ದು ಏನ್ ಮಾಡೋದು ಯಾಕಂದ್ರೆ ಏನ್ ಮಾಡ್ತೀವಿ ಅನ್ನೋದ್ ಮೇಲೆ ಇದಾಗುತ್ತೆ ಹೊರತು ಸುಮ್ಮನೆ ಒಂದು ಒಂದು ಪ್ರೆಷರ್ ಮಾಡೋದಾಗ್ಲಿ ಇಲ್ಲಾಂದ್ರೆ ಒಂದು ಹೋರಾಟ ಮಾಡೋದು ಆ ಹೋರಾಟಕ್ಕೆ ವ್ಯಾಲ್ಯೂ ಬರಬೇಕಂದ್ರೆ ಒಳ್ಳೆ ಅರ್ಥ ಇರಬೇಕಂದ್ರೆ
ಯಾವ ರೀತಿ ಏನ್ ಮಾಡಕಾತೆ ಹೇಳಿ ಇವಾಗ ನಾವು 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 ಆಗದ್ರಿಂದ ಅದೇನು ಇದು ನ್ಯಾಯದ ರೂಲ್ ಬದಲಾಗ್ಬಿಡುತ್ತೆ ಇಲ್ಲ ಅಲ್ವಾ ನ್ಯಾಯ ಎಲ್ಲ ಎಲ್ಲರಿಗೂ ನ್ಯಾಯ ಒಂದೇ ಅಲ್ವಾ ಸೊ ಅದನ್ನ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಯಾರು ತಪ್ಪು ಯಾರು ಯಾರು ಕರೆಕ್ಟ್ ಅನ್ನೋದನ್ನ ನಾವು ಹುಡುಕಕ್ಕೆ ಹೋಗಬಾರ್ದು ಹೆಂಗ್ ಸರಿ ಮಾಡ್ಬೇಕು ಅಣ್ಣ ಅವರಿಟ್ರೆ ನಮಗೆ ಅದೊಂದು ದೊಡ್ಡ ಶಕ್ತಿ ನೀವು ನಂಬ್ತಿರೋ ಬಿಡ್ತಿರೋ ತಿಳುವಳಿಕೆ ಇಲ್ಲದ ಕಾಲದಲ್ಲೂ ಕೂಡ ಹೀಗೆ ಮೈಕ್ ಕೊಡಿಸಿ ಮಾತಾಡಿಸಿದಂತ ಅಣ್ಣವರು ನಾವು ತಪ್ಪು ತಪ್ಪು ಮಾತಾಡಿದ್ರು ಕೂಡ ಬೆನ್ ತಟ್ಟಿ ಇದೇ ಮಂಡ್ಯದಲ್ಲಿ ನಾನು ಮಾತಾಡಿದಂತ ಸಂದರ್ಭದಲ್ಲಿ ಬೆನ್ ತಟ್ಟಿ ಹೊಟ್ಟೆಲಿ ಸಂಕಟ ಅದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಪ್ರದರ್ಶನ ಮಾಡ್ತಾರೆ ಐದು ಬೆರಳು ಒಂದೇ ಸಮಾರಲ್ಲ ನನ್ನ ತಂಗಿ ಉಮಾಶ್ರೀ ಮಾತಾಡಿದ್ದು ಸರಿ ಇದೆ ಅಂತಕ್ಕಂಥ ಸಮರ್ಥನೆಯನ್ನ ಅವತ್ತು ನಾಡಿನ ಪರವಾಗಿ ಮಾತಾಡಿದಂಥ ತೊದಲು ನುಡಿಗಳಿಗೆ ಅಣ್ಣವರು ಸಹಕಾರ ಕೊಟ್ಟು ಆಶೀರ್ವಾದ ಮಾಡಿದಂಥದ್ದು ಅಂದರೆ ಕಲಾವಿದರನ್ನೆಂದೂ ಬಿಟ್ಕೊಡ್ತಿರ್ಲಿಲ್ಲ ಕಲಾ ಸಂಸ್ಥೆಯನ್ನ ಬಿಟ್ಕೊಡ್ತಿರ್ಲಿಲ್ಲ ನಲವನ್ನ ಜಲವನ್ನ ನಾಡಿನ ಸಮಸ್ಯೆಗಳನ್ನ ಯಾವತ್ತು ಬಿಟ್ಕೊಡ್ತಿರ್ಲಿಲ್ಲ ಅದಕ್ಕೆ ಮಾತಾಡಿ ಮಾತಾಡಿ ಅಂದಾಗ ಇಲ್ಲಿ ನಾವೆಲ್ಲರೂ ಸಣ್ಣವರು ನಾವ್ಯಾರೂ ದೊಡ್ಡವರಲ್ಲ ಚಿತ್ರರಂಗದಲ್ಲಿ ಕಲಾವಿದರಲ್ಲಿ ತಂತ್ರಜ್ಞ ಎಲ್ಲರೂ ಕೂಡ ಇಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಸಣ್ಣವರೇ ವಾಣಿಜ್ಯ ಸಂಸ್ಥೆ ಇವತ್ತು ಹೇಳ್ತಾ ಇದೆ ನಮಗೆ ಅಣ್ಣ ಅವರು ಇದ್ದಿದ್ದು ಚೆನ್ನಾಗಿರ್ತಿತ್ತು ಆದರೆ ಇಲ್ಲ ಇವತ್ತು ನಮಗೆ ಆ ಕುಟುಂಬ ನಮ್ಮ ಜೊತೆಯಲ್ಲಿ ಇದೆಯಲ್ಲ ಅದು ನಮಗೆ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಾತು ನಿಜಕ್ಕೂ ನಮ್ಮೆಲ್ಲರಿಗೂ ಬಂದಿರೋ ಪ್ರಶ್ನೆ ಪ್ರತಿ ಸಾರಿ ನಾವು ಈ ರೀತಿ ಒಂದು ಪ್ರತಿಭಟನೆ ಮಾಡ್ತೀವಿ ಹೋರಾಟವನ್ನು ಮಾಡ್ತೀವಿ ಈ ಪ್ರತಿಭಟನೆ ಹಾಗೂ ಹೋರಾಟದ ಅವಶ್ಯಕತೆ ನಮಗಿದೆಯಾ ಅಂತ ಸಾಕಷ್ಟು ಜನ ನಮ್ಮನ್ನು ಕೇಳ್ತಾರೆ ಈ ಪ್ರತಿಭಟನೆಯಿಂದ ಏನಾದರೂ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತಲೂ ಕೇಳ್ತಾರೆ ಬಹುಶಃ ನಮ್ಮೆಲ್ಲರ ಭಾರತೀಯರ ಮನಸ್ಸಿನಲ್ಲೂ ಪ್ರತಿಭಟನೆ ಹಾಗೂ ಹೋರಾಟಕ್ಕೆ ಅತ್ಯಂತ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೀವಿ ಪ್ರತಿಭಟನೆ ಹಾಗೂ ಹೋರಾಟದ ಮೂಲಕವೇ ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಗೊಂಡುಕೊಂಡಂಥ ನಾವು ಈ ಪ್ರತಿಭಟನೆಗೆ ಅತ್ಯಂತ ದೊಡ್ಡ ಸ್ಥಾನವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಗೌರವವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಇವತ್ತು ಮಾಡ್ತಾ ಇರುವಂಥ ಪ್ರತಿಭಟನೆ ಯಾವುದೇ ಒಂದು ಪ್ರತಿಷ್ಠೆಯನ್ನು ಪ್ರದರ್ಶನ ಮಾಡುವಂತಹ ಪ್ರತಿಭಟನೆ ಅಲ್ಲ ನಮ್ಮೆಲ್ಲರ ಒಗ್ಗಟ್ಟನ್ನು ಪ್ರದರ್ಶನೆ ಮಾಡುವಂತಹ ಒಂದು ಪ್ರತಿಭಟನೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಎಲ್ಲರೂ ಕನ್ನಡ ನಾಡು ಕನ್ನಡ ನುಡಿ ಕಾವೇರಿ ಅಂತ ಬಂದಾಗ ಯಾವತ್ತಿದ್ರು ನಮ್ಮದೇ ಅದನ್ನು ಯಾವತ್ತು ನಾವು ಬಿಟ್ಕೊಡೋಕ್ಕಾಗಲ್ಲ ಇದಕ್ಕೆ ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು ಕೇಂದ್ರದಲ್ಲಿ BJP ಆಗ್ಬೋದು ಅಥವಾ ಇಲ್ಲಿ BJP ಆಗ್ಬೋದು ಅಲ್ಲಿ ಕಾಂಗ್ರೆಸ್ ಆಗ್ಬೋದು ಇವರೆಲ್ಲ ಸೇರಿ ಒಂದು ಒಳ್ಳೆ ಒಪ್ಪಂದಕ್ಕೆ ಬಂದು ಯಾರಿಗೂ ಅನ್ಯಾಯ ಆಗದಿರಂಗೆ ಮುಂದೆ ನಿಂತ್ಕೊಂಡು ಇದೇನು ನಮ್ಮ ಈ ಗೋಳಾಟ ನರಳಾಟ ಇದೆ ಅದಕ್ಕೊಂದು ಒಳ್ಳೆ ಉತ್ತರ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಶಿವಣ್ಣ ಬಂದಿದ್ದಾರೆ ಸೊ ಹಂಗಾಗಿ ನಮ್ಮ ಟೀಮಲ್ಲಿ ಅವ್ರು ಬಂದಮೇಲೆ ನಾವೆಲ್ಲ ಅವ್ರು ಹೇಳೋ ಅವ್ರು ಯಾವಾಗ ಎಲ್ಲಿ ಕರೀತಾರೋ ಯಾವ ಹೋರಾಟಕ್ಕೆ ಕರೀತಾರೋ ನಾವು ಅವರಿಂದ ಸದಾ ಸಿದ್ಧ ಇರ್ತೀವಿ ಥ್ಯಾಂಕ್ ಯು ಜೈ ಕರ್ನಾಟಕ ಮಾತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್